ನಮ್ಮ ಗ್ರೂಪ್ ಹೋಗ್ಬೇಕು, ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಗ್ತಾ ಇದೆ ಇನ್ನೊಂದು. ಅಲ್ಲಿ ಸಿಕ್ಕಿಂ ಅಲ್ಲಿ ಇದ್ದೀನಿ. ಸಿಕ್ಕಿಂ ಅಲ್ಲಿ ಇರ್ತಕ್ಕಂಥ ಗ್ಯಾಂಗ್ಟಾಕ್ ಏನಿದೆ ತುಂಬ ಫೇಮಸ್ ಇದೆ. ಟ್ರಾವೆಲಿಂಗಲ್ಲಿ ತುಂಬಾ ಫೇಮಸ್ ಇರ್ತಕ್ಕಂಥದ್ದು ನಂಬರ್ ಒನ್, ಅದರಲ್ಲೂ ಸಿಕ್ಕಿಮಲ್ಲಿ ಅಷ್ಟೇ ಅದ್ಭುತವಾಗಿದೆ. ಇವಾಗ ನಾನು ಹೋಗ್ತಾ ಇದ್ದೀನಿ ರೋಪ್ವೇಗೆ. ರೋಪ್ವೇ ಏನಿದೆ ಆ ರೂಟು 2 ಕಿಲೋಮೀಟ್ರು ನೀವು ಓಡಾಡಿದ್ರೆ ಅಷ್ಟೇ ಅದ್ಭುತವಾಗಿರುತ್ತೆ. ಬನ್ನಿ ತೋರಿಸ್ತೀವಿ. ಈ ರೋಪ್ವೇ ಏನಿದೆ ಹತ್ರದಲ್ಲೇ ಇರೋದು ಸಿಲಿಗುರಿ ಬಸ್ ಸ್ಟ್ಯಾಂಡ್ ಏನಿದೆ, ನೀವು ಸಿಲಿಗುರಿಯಿಂದ ಬಂದಮೇಲೆ ಗ್ಯಾಂಗ್ಟಾಕಲ್ಲಿ ಅಲ್ಲಿಂದ ಜಸ್ಟ್ ಒಂದು 1/2 ಕಿಲೋಮೀಟ್ರ್ ಆಗತ್ತೆ ಅಷ್ಟೇ. ಇಲ್ಲಿ ಫಸ್ಟು ರೋಪ್ವೇನ ಮಾತ್ರ ಮಿಸ್ ಮಾಡಬೇಡಿ ನೀವು. ಯಾಕೆ ಅಂತ ಹೇಳಿದ್ರೆ ನೀವು ಇಡೀ ಗ್ಯಾಂಗ್ಟಾಕ್ನ ಸುತ್ತೋದ್ರ ಬದಲು ಫಸ್ಟು ರೋಪ್ವೇನಲ್ಲಿ ಒಂದು ಸರಿ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕರ್ಕೊಂಡು ಹೋಗ್ತೀನಿ ಇವಾಗ. ರೋಪ್ವೇ ಎಷ್ಟು ಚೆನ್ನಾಗಿರುತ್ತೆ, ಅದರಲ್ಲೂ ಗ್ಯಾಂಗ್ಟಾಕಲ್ಲಿ ರೋಪ್ವೇ ಸುತ್ತೋದಿದೆಯಲ್ಲ, ಸುತ್ತ ಇರ್ತಕ್ಕಂಥ ಬಿಲ್ಡಿಂಗು. ಕೌಂಟರ್ ಹತ್ರ ಇದ್ದೀನಿ, ಹೋಗ್ತಾ ಇದಾರಲ್ಲ, ಹೋಗಬೇಕು. ಬನ್ನಿ ಟಿಕೆಟ್ ತೊಗೊಳೋಣ ಫಸ್ಟ್. ನೋಡ್ಬೋದು ಹಾಕಿದ್ದಾರೆ 146 ರುಪೀಸ್ ಮತ್ತೆ 110 ಪಾಸ್ ರೇಟ್ ಇಲ್ಲಿದೆ. ಫೈವ್ ಹಂಡ್ರೆಡ್ಗೆ ಚೇಂಜ್ ಇಲ್ಲ. ಟೈಮಿಂಗ್ಸ್ ಇಲ್ಲಿದೆ ಮತ್ತೆ ಚೇಂಜ್ ಇಲ್ಲ, ಅದಕ್ಕೆ 150 ರುಪೀಸ್. 9 7. ಸೊ ನಿಮ್ಮ ಮೊಬೈಲು ನಂಬರ್ ಕೇಳ್ತಾರೆ, ಯಾರದ್ದು ಒಬ್ರದ್ದು ಎಂಟ್ರಿ ಮಾಡಬೇಕು, ಅದಾದ ನಂತರ ಟಿಕೆಟ್ ಕೊಡ್ತಾರೆ. ನೋಡಿ ವಿತ್ ಚೇಂಜ್ ಕೊಡ್ತಾರೆ. ರಶ್ ಕಡಿಮೆ ಇದೆ, ಯಾಕಂದರೆ ಲೇಟ್ ಆದರೆ ರಶ್ ಆಗಿಬಿಡುತ್ತೆ. ಸೊ ಲಿಫ್ಟಲ್ಲಿ ಎಂಟ್ರಿ 4th ಫ್ಲೋರ್ಗೆ ಹೋಗಬೇಕು, ಅದಾದ ನಂತರ ಅಲ್ಲಿಂದ ನಾವು ಮೂವ್ ಆಗಬೇಕಾಗತ್ತೆ. ಇಲ್ಲಿ ಇಲ್ಲಿ ವೆಯ್ಟ್ ಮಾಡಬೇಕು ಅವರು ಅಂದರೆ 20 ಜನ ಏನಿದ್ದಾರೆ, 20 ಜನ ಆದ ನಂತರ ಕೂಗ್ತಾರೆ. ಕೂಗಿದ ನಂತರ ನಾವು ಹೋಗಿ ಅಲ್ಲಿಂದ ಆ 20 ಜನಕ್ಕಿಂತ ಜಾಸ್ತಿ ಆದರೆ ಆಗೋದಿಲ್ಲ, ಅದರಲ್ಲಿ ವೆಯ್ಟ್ ಲಿಮಿಟ್ ಇರುತ್ತೆ ಮತ್ತು ಸ್ಪೇಸ್ ಲಿಮಿಟ್ ಇರುತ್ತೆ. ಆ ಕಾರಣಕ್ಕೋಸ್ಕರ ನೋಡ್ಬೋದು. ನೋಡಿ ಇದು ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲಿಂದ ಕರ್ಕೊಂಡೋಗಿ ಮತ್ತೆ ರಿಟರ್ನ್ ಕರ್ಕೊಂಬರ್ತಾರೆ ಅವರೇ. ನೋಡ್ಬೋದು ಟಿಕೆಟ್ ಇಲ್ಲ ಇದೆ, ಪ್ರೈಸು ಎಲ್ಲ ಶುರು ಆಗುತ್ತೆ. ಬನ್ನಿ ತೋರಿಸ್ತೀನಿ, ಚೆನ್ನಾಗಿರುತ್ತೆ, ಅಷ್ಟೇ ಅದ್ಭುತವಾಗಿರುತ್ತೆ. ಇಟ್ಸ್ ಲೈಕ್ ಅಮೇಝಿಂಗ್. ಸೊ ಇವಾಗ ಜರ್ನಿ ಮಾಡ್ತಾಯಿದ್ದೀವಿ, ನನ್ನ ಜೊತೆ ಇನ್ನೊಬ್ಬರು ಪಾರ್ಟ್ನರ್ ಸಿಕ್ಕಿದ್ದಾರೆ ಕೇರಳದವರು, ಅವ್ರ ಜೊತೆ ಜರ್ನಿ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ಕೊಡ್ತೀನಿ, ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಅಲ್ಲಿ ಮೂವ್ ಆಗ್ತಾ ಇದೆ, ಆ ಫಿಲ್ ಆಗಿದ ತಕ್ಷಣ. ಸೊ ನಾವು ಹೋಗ್ಬೋದು ಬರ್ತಾಯಿದೆ, ಅಂದರೆ ಇದರ ಒಂದು ಇದು ಮುಗಿದ ತಕ್ಷಣ ಇವಾಗ ನಾವು ಹೋಗಬೇಕು, ನಮ್ಮ ಟೈಮ್ ಶುರು ಆಗುತ್ತೆ. ಇಷ್ಟು ಜನ ನಿಂತಿದ್ದೀವಿ ಲೈನಲ್ಲಿ. ಇವಾಗ ಒಂದು ಬಂತು ಅಲ್ಲಿ ಮೂವ್ ಆಗಲಿಕ್ಕೆ ರೋಪ್ ಕೊಟ್ಟಿದ್ದಾರೆ, ಡಬಲ್ ರೋಪ್ ಇದೆ ಇದು, ಆ ಡಬಲ್ ರೋಪು ನೋಡಿ ಇನ್ನೂ ಹೋಗ್ತಾ ಇದೆ. ಸೊ ಇದು ರನ್ನಿಂಗ್ ಆಗೋದು ಎಲ್ಲಿಂದ ಅಂದರೆ ಇಲ್ಲಿ ನೋಡಿ, ಇಲ್ಲಿದೆ ತೋರಿಸ್ತೀನಿ. ನೋಡಿದ್ರಾ ಇಲ್ಲಿ ಎರಡಿದೆ ಡಬಲ್ ರೋಪ್ವೇ ನೋಡಿ, ಈ ಕಡೆ ಒಂದಿದೆ ಈ ಕಡೆ ಒಂದಿದೆ. ಸೊ ಮೂವ್ ಆಗ್ತಾ ಇದೆ, ಸಪೋರ್ಟಿಂಗೆ ಮೇನ್ ಬೇಕೇ ಬೇಕಲ್ಲ. ಸುತ್ತ ನೋಡಿ ತೋರಿಸ್ತೀನಿ, ಹೋಗೋಕೆ ಮುಂಚೆ ಹೇಗಿದೆ ಅಂತಿದೆ, ಅಮೇಝಿಂಗ್ ಆಗಿದೆ. ಮನೆ ಈಗಿದೆ, ನಿಮ್ಮ ರೋಪ್ ಏನಲ್ಲಿ ಹಿಂದೆ ಕಾಣಿಸುತ್ತಲ್ಲ, ಬರ್ತಾ ಇದೆ ಇನ್ನೊಂದು ಬರ್ತಾ ಇದೆ. ಅಲ್ಲಿ ನೋಡಿದ್ರ ನಮ್ಮ ಗ್ರೂಪ್ ಹೋಗ್ಬೇಕು, ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಎಂಟ್ರಿ ಆಗ್ತಾ ಇದ್ವಿ, ಎಲ್ಲರೂ ಇದ್ದಾರೆ, ಇಲ್ಲಿ ಶುರು ಆಯಿತು. ಬನ್ನಿ ನೋಡೋಣ ಇವಾಗ ಹೆಂಗಿದೆ ಅಂತೇಳಿ. ನೋಡಿ ಹೆಂಗಿದೆ, ಎಲ್ಲ ಕೆಳಗಡೆ ಕಾರ್ ಇದೆ ನೋಡಿ, ಇದು ಎಷ್ಟು ಅದ್ಭುತವಾಗಿದೆ ವ್ಯೂ ಅಂತೇಳಿ. ಇದರ ಒಂದು ಮಜಾನೇ ಬೇರೆ ಥರ ಇರುತ್ತೆ, ಸಾಕಾಗಿರುತ್ತೆ. ಅದರಲ್ಲೂ ಗ್ಯಾಂಗ್ಟಾಕಲ್ಲಿ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅಷ್ಟೇ ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನಿಮಗೆ. ಸೊ ನಾನು ಉಳ್ಕೊ, ಇದು ಸಿಲಿಗುರಿ ಬಸ್ ಸ್ಟ್ಯಾಂಡ್ ನಿಮಗೆ ಕೆಳಗಡೆ ಕಾಣಿಸುತ್ತೆ. ಇದು ಸಿಲಿಗುರಿ ಬಸ್ ಸ್ಟ್ಯಾಂಡು, ಈಗ ಹೋದರೆ ನೋಡಿ ಈ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಬಸ್ ಸ್ಟ್ಯಾಂಡ್ ಏನಿದೆ. ಬಸ್ ಸ್ಟ್ಯಾಂಡ್ ಹತ್ರ ನಿಮಗೆ ಕಡಿಮೆನಲ್ಲಿ ಸ್ವಲ್ಪ ರೂಮ್ ಸಿಗುತ್ತೆ, ಈ ಸರೌಂಡಿಂಗ್ ತುಂಬ ಚೆನ್ನಾಗಿದೆ ನೋಡಿ. ಇದೆಯಲ್ಲ. ಸೊ ಇದು ನೋಡ್ತಾ ಇರೋದು ಸಿಲಿಗುರಿಯಿಂದ ಬರ್ತಕ್ಕಂಥ ಬಸ್ ಸ್ಟಾಪ್ ಏನಿದೆ ಅದು ನೋಡಿ ಪ್ಲೇಸು, ಇಲ್ಲೆಲ್ಲ ಇಷ್ಟು ದೂರ. ನಂತರ ಇಲ್ಲಿ ನಿಮಗೆ ವ್ಯೂ ಪಾಯಿಂಟ್ ಇದೆ, ಮಸ್ತಿದೆ. ಕೆಳಗಡೆ ರೋಡು ಹೇಗೆ ಹೋಗ್ತಾ ಇದೆ, ನಾವು ಆಲ್ಮೋಸ್ಟು ಕೆಳಗಡೆಯಿಂದ ಇಲ್ಲಿಂದ ತೊಗೊಂಡ್ರೆ ಒಂದು
400 to 500 feet ಅಲ್ಲಿ ಇದೀವಿ ಇವಾಗ ನೋಡಿ, ಅಲ್ಲಿಂದ 500 feet ಹತ್ರ. ಸೊ ಇಲ್ಲಿಂದ ನೀವು ತೊಗೊಂಡ್ರೆ ನೋಡಿ ಆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಸುಮಾರು ಅದೊಂದು 4000 feet ಮೇಲಿದೆ, 4 to 4500. ನೋಡಿ ಇಲ್ಲಿ ಹೋಗ್ತಾ ಇದೆ ಇನ್ನೊಂದು, ಅಲ್ಲಿ ಹೋಗ್ತಾ ಇದೆ. ಸುಮಾರು ಒಂದು 4-5 ಸಾವಿರ ಅಡಿ ಎತ್ತರದಲ್ಲಿದೆ ಅಲ್ಲಿ ಇರ್ತಕ್ಕಂಥ ಒಂದು ಅಪೋಸಿಟ್ ಆ ಬೆಟ್ಟ ಏನಿದೆ ಅದು. ಇವಾಗ ನಾವಿರ್ತಕ್ಕಂಥದ್ದು ನೀವು ಅಲ್ಲಿಂದ ತೊಗೊಂಡ್ರೆ ನಾವೊಂದು 3-5 ಸಾವಿರ ಅಡಿನಲ್ಲಿದ್ದೀವಿ. ಸೊ ಇಲ್ಲಿ ನೋಡಿ ಕೆಳಗಡೆ ಕೆಳಗಡೆ ನೋಡಿ ಹೆಂಗೆ ಕಾಣಿಸುತ್ತೆ, ಎಲ್ಲ ಇಷ್ಟಿಷ್ಟೇ ಕಾಣಿಸ್ತಾರೆ, ಎಲ್ಲ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಇರುವೆಗಳ ಥರ. ಗ್ಯಾಂಗ್ಟಾಕ್ ಸಿಟಿ ಅಂತ ಇವಾಗ ನಾವು ಅಲ್ಲಿಂದ ಬಂದಿದ್ದೀವಿ ನೋಡ್ಬೋದು, ಹೆಂಗೆ ಕವರ್ ಆಗಿದೆ ಅದರಲ್ಲಿ, ಬೆಟ್ಟ ಯಾವುದು ಆಕಾಶ ಯಾವುದು ಯಾವುದು ಗೊತ್ತೇ ಆಗೋದಿಲ್ಲ. ಆ ರೇಂಜ್ ಸನ್ಸೆಟ್ ವ್ಯೂ ಪಾಯಿಂಟ್ ಆಗಿದೆ, ಸನ್ಸೆಟ್ಟು ಬಂದ ಇವಾಗ ನೋಡಿ ಲಾರಿ ಎಲ್ಲ ಹೋಗ್ತಾ ಇದೆ. ರೋಡ್ ಎಷ್ಟು ಕ್ಲೀನ್ ಆಗಿದೆ ನೋಡ್ಬೋದು, ಸೊ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದರು. ಇವಾಗ ರಿಟರ್ನ್ ಅದರಲ್ಲೇ ರಿಟರ್ನ್ ಇರುತ್ತೆ, ರಿಟರ್ನು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಕರ್ಕೊಂಬಂದಿದ್ದಾರೆ ಒಂದು ರೂಟು ನೋಡಿ, ಇದು ಜಾಗ ಏನಿದೆ ಇದು ಸ್ಟ್ಯಾಂಡ್ ಇದ್ದಾಗ, ಅದಾದ ನಂತರ ಇನ್ನೂ 50% ಏನಿದೆ ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ, ಅದರಲ್ಲೇ ಇರುತ್ತೆ 147 rupees ಏನಿದೆ ಮತ್ತೆ ಇಲ್ಲಿಂದ ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ಒಂದ್ ಸೈಡ್ ವ್ಯೂ ಇವಾಗ ನೀವು ನೋಡಿದ್ರಿ, ಆ ಒಂದ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಲೆಫ್ಟ್ ಸೈಡ್, ಮತ್ತೆ ರೈಟ್ ಸೈಡ್ ಅಲ್ಲಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. 20 ಜನ ಅಷ್ಟೇ, 24 ಇತ್ತು ಇದಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ದು ಬಂದು 2003 ಎಸ್ಟಾಬ್ಲಿಷ್ ಮಾಡಿದ್ರು, ಅದಾದ ನಂತರ ಅವಾಗಿಂದ ಕೂಡ ಅಲೋ ಇದೆ. ಮಾರ್ನಿಂಗ್ 9:30 ಶುರು ಆಗುತ್ತೆ, 9:30 ಪ್ರತಿದಿನ ಇರುತ್ತೆ, ಮಾರ್ನಿಂಗ್ 9:30 ಟು ಈವ್ನಿಂಗ್ ತನಕ ಇರುತ್ತೆ, 6:00 ತನಕ. ಇಲ್ಲಿಂದ ಹೋಗ್ತಾ ಇದೆ ನೋಡಿ ಹೇಗಿದೆ, ಅದ್ಭುತ ಸಕಾಲಾಗಿದೆ. ಇಟ್ಸ್ ನೋಡಿ ಅಲ್ಲೆಲ್ಲ ಮನೆಗಳು, ನಮ್ಮ ಕಡೆ ನೀವು ನೋಡಿರ್ಬೋದು ಕೊಡಗು ಆ ಸೈಡ್ ಈ ರೇಂಜಲ್ಲಿ ಇರೋದಿಲ್ಲ, ಇಲ್ಲೆಲ್ಲ ಬೆಟ್ಟದ ಮೇಲೆ ಕಟ್ಕೊಂಡಿದ್ದಾರೆ, ಹೇಗೆ ಹೋಗ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ, ರಿಟರ್ನ್ ಹೋಗ್ತಾ ಇದ್ದೀವಿ. ಫುಲ್ಲೆಲ್ಲ ಮನೆಗಳು, ಇವಾಗ ನೀವು ಆ ಸೈಡ್ ನೋಡಿದ್ರಲ್ಲ ಅದು ಸಿಟಿ ಸೈಡ್ ವ್ಯೂ, ಗ್ಯಾಂಗ್ಟಾಕ್ ಸಿಟಿ. ಸೊ ಇದು ನಿಮಗೆ ಲೆಫ್ಟ್ ಸೈಡ್, ಇನ್ನೊಂದು ಸೈಡಲ್ಲಿ ಇದೇ ಒಂದು ರೀತಿಯಾದಂಥ ಅದ್ಭುತವಾಗಿರುತ್ತೆ. ಅಲ್ಲಿ ನೋಡ್ಬೋದು ಹಿಮ ಯಾವುದು ಅಥವಾ ಮೋಡ ಯಾವುದು. ಕೆಳಗಡೆ ಇದೆ ನೋಡಿ, ಹೆಂಗೆ ಹೋಗ್ತಾರೋ ಅಲ್ಲಿಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಸಿಟಿನಲ್ಲಿ ರೋಡ್ ಇರೋ ಕಡೆ ಹೋಗೋಕ್ಕೆ ಅಳ್ತಾರೆ ಜನ. ನೋಡಿ ಎಲ್ಲೆಲ್ಲಿದೆ ಮನೆಗಳೆಲ್ಲ, ಗ್ಯಾಂಗ್ಟಾಕ್ ಸಿಟಿ. ಅಲ್ಲಿ ನೋಡ್ತಾ ಇದ್ರ ಅಲ್ಲಿ ನೋಡಿ ಬೆಟ್ಟ, ಪೂರ್ತಿ ಹಿಮ ಬೆಟ್ಟ ಎರಡು ಹೇಗಿದೆ ಅಂತಲೇ ಗೊತ್ತಾಗಲ್ಲ, ಸಕಾಲಾಗಿದೆ ಅಲ್ಲಿ. ಮನೆ ಮೇಲೆ ಹೋಗ್ತಾ ಇದೀವಿ, ನಮ್ಮ ಕಡೆ ಎಲ್ಲ ಮನೆ ಮೇಲೆ ಇರುತ್ತೆ, ನಾವು ಕೆಳಗಡೆ ಹೋಗ್ತೀವಿ. ನೋಡಿ ಮನೆ ಕೆಳಗಡೆ ಇದೆ, ನಾವು ಮನೆ ಮೇಲೆ ಹೋಗ್ತಾ ಇದೀವಿ. ಸಗದ ಕಾಣಿಸುತ್ತೆ ಇಲ್ಲಿ ನೋಡಿ ಹೆಂಗಿದೆ, ಅದ್ಭುತವಾಗಿದೆ. ಇದು ಗ್ಯಾಂಗ್ಟಾಕ್ ಸಿಟಿ ನೋಡಿ, ರೋಡು ಕಾರ್ಗಳೆಲ್ಲ ಇದೆ. ನಮ್ಮ ಸ್ಟೇಷನ್ ಬಂತು, ರಿಟರ್ನ್ ಅಲ್ಲಿಗೆ ಕರ್ಕೊಂಡು. ಸೊ ಎರಡಿದೆ, ಒಂದು ಆ ಕಡೆಯಿಂದ ಹೋಗುತ್ತೆ, ಇನ್ನೊಂದು ಈ ಕಡೆಯಿಂದ ಬರುತ್ತೆ. ಮತ್ತೆ ಇನ್ನು ಬೇರೆಯವ್ರು ವೇಟ್ ಮಾಡ್ತಾ ಇದ್ದಾರೆ ಅವರ ಟೈಮ್ಗೋಸ್ಕರ.
ಮತ್ತೆ ನೆಕ್ಸ್ಟ್ ಸೆಕೆಂಡ್ ಟ್ರಿಪ್ ಹೋಗೋರು ಅದೆಲ್ಲ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಜಾಗದಲ್ಲಿ.